ನಾವು ಪರಮೇಶ್ವರ್ ಸಿದ್ರಾಯ ಗದ್ದಾಳ ಕಳಕೌಟಗಿ ಗ್ರಾಮದವರು ನಮ್ಮದು ಸುಮಾರು ಒಂದು ಆರು ಲೈನ್ ರ್ಯಾಕಿನಲ್ಲಿ ಹಾಕಿದ್ದೀವಿ ನಿನ್ನೆ ಮಳೆ ಬಂದಿದ್ದರಿಂದ ಈ ಥರ ಮೊಣಕ ಕರಗಾಗಿದೆ ಇದರಿಂದ ಮೊದಲೇ ರೇಟು ಎಂಬತ್ತರಿಂದ ನೂರ ಮೂವತ್ತು ರೂಪಾಯಿ ರೇಟ್ ಇದೆ ಈ ಥರ ಹೋದ್ರೆ ಮತ್ತು ನಮಗೆ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ರೇಟ್ ಸಿಗುತ್ತೆ ಹೋದ ಸಲ ಸ್ವಲ್ಪ ಅವಾಗೂ ಮಳೆ ಬಂದು ಸು ಲಾಸ್ ಆಗಿತ್ತು ಮತ್ತು ಅಕ್ಟೋಬರ್ ಚಾಟ್ನಿಯಲ್ಲಿ ಮಳೆ ಬಂದು ಲಾಸ್ ಆಗಿದೆ ಈಗ ಇನ್ನೂ ಕಾಯಿ ಪ ಪ್ಲಾಟಲ್ಲಿ ಕಾಯಿ ಇದೆ ಅದು ಶುಗರ್ ಮೈನಸ್ ಆತೈತಿ ಇದು ಮಾರ್ಕೆಟ್ಗೆ ಯಾರು ಯಾರೂ ನಮಗೆ ಎಂಬತ್ತು ರೂಪಾಯಿ ಕೇಳೋಂಗಲ್ಲ ಔಷಧ ರೇಟು ಜಂಪ್ ಇದೆ ಲೇಬರ್ ರೇಟು ಸಿಕ್ಕಾಪಟ್ಟಿ ಜಂಪ್ ಇದೆ ಆಮೇಲೆ ಇದಕ್ಕೆ ಸಾಲ ಸೂಲ ಮಾಡಿ ನಾವು ಔಷಧ ಗೊಬ್ಬರ ತಂದಿರ್ತೀವಿ ಅದನ್ನು ಬ್ಯಾಂಕ್ ಲೋನು ಮುಟ್ಟುವುದಿಲ್ಲ ಮತ್ತು ಸರ್ಕಾರಕ್ಕೆ ಹೇಳ್ಬೇಕಂದ್ರೆ ಅವರು ಜನಯಾತ್ರೆ ವಿಜಯ ಯಾತ್ರೆ ಅಂತ ಹೇಳಿ ಯಾತ್ರೆ ಮಾಡ್ಕೋತ ಹೊಂಟಾರ ನಮ್ಮ ರೈತರ ಸ್ಪಂದನೆಗೆ ಯಾರೂ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಯಾರು ಸಂಬಂಧಪಟ್ಟ ಯಾರ ಈ ಇದಕ್ಕೆ ಮತಕ್ಷೇತ್ರಕ್ಕೆ ಯಾರು ಅನ್ವಯಿಸ್ತಾರೆ ಎಮ್ ಎಲ್ ಎಗಳು ಬಂದು ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ ಜಿಲ್ಲಾ ತೋಟಗಾರಿಕಾ ಇಲಾಖೆಯವ್ರಿಗೂ ವಿನಂತಿಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ ಬಂದು ವೀಕ್ಷಣೆ ಮಾಡಿ ಪರಿಹಾರ ಧನವನ್ನು ಒದಗಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನಿ ಎರಡು ದಿವಸ ಆಯಿತು ನಿನ್ನೆ ಮತ್ತು ಜಾಸ್ತಿ ಮಳೆಯಾಗಿ ಇದು ಸಿಕ್ಕಾಪಟ್ಟಿ ತೊಯ್ದು ಎಲ್ಲ ಕರಗಾಗಿದೆ ಇದು ಪ್ಲಾಸ್ಟಿಕ್ ಹೊಚ್ಬೇಕಂದ್ರೆ ಇದು ಕಾಳ ಇರುವುದರಿಂದ ಹೊಚ್ಚಲಿಕ್ಕೆ ಆಗಂಗಲ್ಲ ಮೊಣಕ್ಕೆ ಒಣಗಿದ್ರೆ ಅಷ್ಟೇ ಹೊಚ್ಚಲಿಕ್ಕೆ ಬರುತ್ತೆ ಈ ಥರ ಇದ್ದ ಟೈಮ್ನಲ್ಲಿ ಪ್ಲಾಸ್ಟಿಕ್ ಹೊಚ್ಚಲಿಕ್ಕೆ ಆಗೋಂಗಲ್ಲ ಪ್ಲಾಸ್ಟಿಕ್ ಹೊಚ್ಚಿದ್ರೆ ಇನ್ನೂ ಕರಗಾಗಿ ಹೋಗುತ್ತೆ ಮತ್ತು ಇದಕ್ಕೆ ಪರಿಹಾರ ಸೂಕ್ತ ಪರಿಹಾರ ಕೊಡಿಸ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಡುತ್ತೆ ನಾನು ಬಿಜಾಪುರ ಜಿಲ್ಲಾ ದ್ರಾಕ್ಷಿ ಬೆಳೆಗಾರ ಸಂಘದ ಅಧ್ಯಕ್ಷ ಗದ್ದಾಳ್ ಗದ್ದಾಳಂತ ನಮ್ಮ ಜಿಲ್ಲೆಯಲ್ಲಿ ಈ ಅಕಾಲಿಕ ಮಳೆಯಿಂದ ಭಾಳಷ್ಟು ದ್ರಾಕ್ಷಿ ನಷ್ಟು ಉಂಟಾಗಿತಿ ಈಗ ಸಾಕಷ್ಟು ಈಗ ಬೆಳೆ ಬರುವಂಥ ಸಮಯದೊಳಗೆ ಎಲ್ಲರೂ ದ್ರಾಕ್ಷಿ ಮೊಣಕು ಮಾಡುವಂಥ ತಮ್ಮ ಉದ್ಯೋಗದಲ್ಲಿ ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ಅವರು ತೊಳ್ಕೊಂಡಿದ್ದರು ಒಂದು ಅಕಾಲಿಕ ಮಳೆಯಿಂದ ಇದು ನಡವಕ್ಕೆ ಬರೋದ್ರಿಂದ ಸಹ ಈ ದ್ರಾಕ್ಷಿ ಬೆಳೆಯೊಳಗೆ ಏನು ಇರ್ತತಿ ಅದು ಮೈನಸ್ ಆಗ್ತೈತಿ ಮತ್ತು ಈ ನೈಂಟಿ ಪರ್ಸೆಂಟ್ ಇವು ಏನಾಗೈತೆ ದ್ರಾಕ್ಷಿ ಶೆಡ್ನಲ್ಲಿರುವಂಥದ್ದು ಎಲ್ಲ ತೊಯ್ದು ಅದು ಕಪ್ಪಾಗಿ ಹೋಗ್ತೈತಿ ಈಗ ಆಗೋದರಿಂದ ಮೊದಲೇ ರೇಟ್ ಇಲ್ಲ ಪ್ರತಿ ವರ್ಷ ಏನಾದರೂ ಮಾಡಿಕೆಯಿಂದ ತಗೊಂಡವರು ಸಾಲ ತೀರಿಸುವಂಥ ಒಂದು ಶಕ್ತಿ ಇರ್ತಿತ್ತು ರೈತರಲ್ಲಿ ಈ ವರ್ಷ ಸಂಪೂರ್ಣವಾಗಿ ರೇಟರೇ ನೂರ ಮೂವತ್ತು ನಲ್ವತ್ತು ಈ ಥರದ ರೇಟ್ ಐತಿ ಮಿನಿಮಮ್ ಯಾರು ನೂರ ಎಂಬತ್ತರಿಂದ ಎರಡು ನೂರು ರೂಪಾಯಿ ನಾವು ಮಿನಿಮಮ್ ಇದನ್ನು ರೇಟ್ ಮಾಡಬೇಕು ಬೆಂಬಲ ಬೆಲೆ ಮಾಡ್ಬೇಕಂತೇಳಿ ಸರ್ಕಾರದೊಳಗೆ ಸಾಕಷ್ಟು ಸಲ ನಾವು ಇದನ್ನು ವಿನಂತಿ ಮಾಡಿಕೊಂಡ್ರೂ ಸರ್ಕಾರ ಈ ಗಮನ ತಗೊಳ್ಳಿಲ್ಲ ಸುಮಾರು ಈ ದ್ರಾಕ್ಷಿ ಹೆಂಗಪ್ಪ ಪಾತತ್ತಂದ್ರೆ ಎರಡು ನೂರದಿಂದ ಎರಡೂವರೆ ಎರಡು ಎರಡು ನೂರದಿಂದ ಎರಡೂವರೆ ನೂರು ತನಕ ಇದು ರೇಟ್ ಮಾರ್ತಪ್ಪ ಮಾರ್ತ್ಪಾತಂದ್ರೆ ಅದ್ರಾಕ್ಷಿ ಅವ್ರಿಗೆ ಏನಾದರೂ ತೊಗೊಂಡು ಸಾಲ ಹಳೆ ತೀರಿಸ್ಬೋದು ತಮಗಾದ್ರೂ ಒಂದು ನಾಲ್ಕು ದುಡ್ಡು ಉಳಿಯುವಂಥ ಒಂದು ಇದರಾಗ ಇರ್ತೈತಿ ಈಗ ಏನೂ ಇಲ್ಲ ಅನ್ನುವಂಥದ್ದು ಒಂದು ಶಬ್ದನ ನಾನು ಇಲ್ಲಿ ಸ್ಪಷ್ಟವಾಗಿ ಹೇಳಬೇಕಾಗ್ಕತ್ತೀ ಸರ್ಕಾರಕ್ಕೆ ನಾವು ಬೆಂಬಲ ಬೆಲೆ ಅಂತ ಹೇಳಿಕೊಂಡ್ರೆ ಸಾಕಷ್ಟು ಸಲ ಮನವಿ ಮಾಡಿದ್ರೂ ಸರ್ಕಾರ ಇದಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ ಈಗಾಗಲೇ ಬೋರ್ಡ್ ಮುಖಾಂತರ ಸರ್ಕಾರಕ್ಕೆ ಈ ದ್ರಾಕ್ಷಿ ಬೆಳಗಾರೆ ಸರ್ಕಾರ ಅಂತ ಹೇಳಿ ಹೇಳ್ತಿದ್ರು ಒಂದನೆಯ ಪೈಸಾನು ಇವತ್ತಿನ ದಿವಸ ದ್ರಾಕ್ಷಿ ಬೆಳೆಗಾರಿಗೆ ಮುಟ್ತಾ ಇಲ್ಲ ಭೀಮಾ ಫಸಲ್ ಯೋಜನಾ ಹಿಂದಿನ ಸಲ ಮಾಡ್ತು ಯಾರಿಗಿ ತುಂಬುವಂಥ ಶಕ್ತಿ ಇತ್ತು ಅವ್ರು ತುಂಬಿದ ಅವರಿಗೆ ಅದು ಅನುಕೂಲ ಆಗೈತೆ ಕೇಂದ್ರ ಸರ್ಕಾರದಿಂದ ಅನುಕೂಲ ಆಗೈತೆ ರಾಜ್ಯ ಸರ್ಕಾರದಿಂದ ಮಾತ್ರ ಇವತ್ತಿನ ತನಕ ಯಾರಿಗೇನು ಒಂದು ರೂಪಾಯಿನೂ ಇಲ್ಲಿ ಉಪಯೋಗ ಆಗಿಲ್ಲ ಬೋರ್ಡ್ ಮುಖಾಂತರ ಅಂತ ಹೇಳ್ಕೊಂಡು ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ ಈಗ ಜಿಲ್ಲೆಯೊಳಗೆ ಸುಮಾರು ಹದಿನೆಂಟು ಸಾವಿರ ಹೆಕ್ಟರ್ ಇಲ್ಲಿ ದ್ರಾಕ್ಷಿ ಬೆಳೆಗಾರರಿಗೆ ಈಗ ಇದು ಆಗಿದ್ದು ಬಹಳಷ್ಟು ಲುಕ್ಸಾನ್ ಆಗೈತಿ ಈಗ ಈ ಮಳೆ ಅಂದ್ರೆ ಈಗೇನು ಬೆಳೆ ಐತಿಲ್ಲ ಈ ಬೆಳಿ ಇದ್ರೊಳಗೆ ಶುಗರ್ ಏನು ಬಂದಿರ್ತಲ್ಲ ಶುಗರ್ ಕಂಟೆನ್ಸ್ ಸಂಪೂರ್ಣವಾಗಿ ಮೈನಸ್ ಆಗಿ ಹೋಗ್ತತಿ ಹಿಂದಿನ ಸಲ ಇದೇ ರೀತಿ ಹಾಕಿ ಮೈನಸ್ ಆಗೋದ್ರಿಂದ ಎಲ್ಲ ರೈತರು ಇದ್ದದ ದ್ರಾಕ್ಷಿ ಬೆಳೆ ಮೇಲೆ ಆ ಬಂಚನ ಕಟ್ ಮಾಡಿ ಅಲ್ಲೇ ತೊಳಗೋಗೋದು ಬಿಟ್ರು ಅಂದ್ರೆ ಒಂದು ರೂಪಾಯಿನೂ ಅದ್ರೊಳಗೆ ಮಾಡಿದ ಖರ್ಚು ಅಂದ್ರೆ ಒಂದು ರೂಪಾಯಿನೂ ಅದಕ್ಕೆ ಫೈದೆ ಆಗಲಿಲ್ಲ ಮತ್ತು ಹೊಳ್ಳಿ ಒಂದು ವರ್ಷ ತಕ್ಕನೂ ಇದನ್ನು ಖರ್ಚು ಮಾಡುವಂಥದ್ದು ಒಂದು ಸ್ಥಿತಿ ಬಂದೈತಿ ಪರಿಸ್ಥಿತಿ ದ್ರಾಕ್ಷಿ ಬೆಳೆಗಾರಿಗೆ ಭಾಳಷ್ಟು ಕಷ್ಟ ಆಗತ್ತಿನ ನನ್ನ ಹೆಸರು ಪೀರ್ಗೊಂಡ್ ಮಲ್ಕಪ್ಪ ಗದ್ದಾಳ ನಾನು ಬಿಜಾಪುರ ಜಿಲ್ಲಾ ದ್ರಾಕ್ಷಿ ಬೆಳೆಗಾರ ಸಂಘದ ಅಧ್ಯಕ್ಷ ಊರ ಎಲ್ಲ ಕರಗ ಆಗಿತ್ತು ನೋಡ್ರಿ ಎಲ್ಲ ಅದಕ್ಕೆ ಏನು ಮಾಡಿದ್ರೆ ಮಳೆ ಬಂದ್ರೆ ಮಳೆ ಬಂದೆಲ್ಲ ಕಲರ್ ರೀ ಇದು ನಾವು ಕಳಕೌಟಗಿ ಗ್ರಾಮದ ಪರಮೇಶ್ವರ ಸಿದ್ದರಾಯ ಗದ್ದಾಳ ರೈತರು ನಮ್ಮ ನಿನ್ನೆ ಅಕಾಲಿಕ ಮಳೆಯಿಂದ ಬಂದಿದ್ದರಿಂದ ನಮ್ಮ ದ್ರಾಕ್ಷಿ ತೋಟದಲ್ಲಿ ಇನ್ನೂ ಒಂದು ಮೂರು ಎಕರೆ ಆಗಟ್ಟು ದ್ರಾಕ್ಷಿ ಇರುತ್ತದೆ ಅದು ಎಲ್ಲ ಶುಗರ್ ಮೈನಸ್ ಆಗಿ ಮಳೆ ಬರೋದರಿಂದ ಶುಗರ್ ಮೈನಸ್ ಆಗಿ ಪೂರ ಲಾಸ್ ಆಗಿದೆ ಮತ್ತು ಮೊಣಗ್ ಶೆಡ್ಡಲ್ಲಿ ನೈಂಟಿ ಪರ್ಸೆಂಟ್ ಮೊಣಕೆಲ್ಲ ಮೊಣಗ್ ಶೆಡ್ಡಲ್ಲಿ ಲಾಸ್ ಆಗಿದೆ ಅದನ್ನು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಮುಖಾಂತರ ನಾವು ಹೇಳಲು ಇಚ್ಛ ಪಡುತ್ತೇವೆ ಇದು ಮಳೆ ಆಗೋದರಿಂದ ಈ ದ್ರಾಕ್ಷಿ ಶುಗರ್ ಎಲ್ಲ ಕಮ್ಮಿಯಾಗಿ ಎದಕ್ಕೂ ತಿನ್ನಕು ಬರುವುದಿಲ್ಲ ಆ ರೀತಿ ಆಗುತ್ತದೆ ಅದರಿಂದ ತುಂಬ ಲಾಸ್ ಆಗುತ್ತೆ ನಮಗೆ ಅದರಿಂದ ಸೂಕ್ತ ಅಧಿಕಾರಿಗಳು ಬಂದು ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಡುತ್ತೆ